ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 5 ಪೇಜ್ ನಂಬರ್ 72. ನಮ್ಮ ಕರ್ತನು ಶಿಲುಬೆಗೆ ಹಾಕುವಿಕೆಗೆ ಮುಂಚಿತವಾಗಿ ಆತನು ತನ್ನ ಶಿಷ್ಯರೊಂದಿಗೆ ಪರಿಚಿತ ಸಲುಗೆಯಲ್ಲಿಯೇ ಇದ್ದನು. ಆದರೆ ಪುನರುತ್ಥಾನದ ನಂತರದಲ್ಲಿ ಆತನು ಅವರನ್ನು ಮೊದಲಿಗಿಂತ ಕಡಿಮೆಯಾಗಿ ಪ್ರೀತಿಸಲಿಲ್ಲವಾದರೂ ಅವರ ಕಡೆಗೆ ಆತನ ವರ್ತನೆ ಒಂದು ರೀತಿಯಲ್ಲಿ ಸಂಯಮವಾಗಿತ್ತು. ಇದು ಸಂಶಯಾತೀತವಾಗಿ ಆತನ ಅತ್ಯುನ್ನತೆಯ ಘನತೆ ಮತ್ತು ಗೌರವಗಳನ್ನು ಅವರಲ್ಲಿ ಅಚ್ಚೊತ್ತುವುದಕ್ಕಾಗಿ ಪ್ರಭಾಯುತವಾಗಿತ್ತು ಮತ್ತು ಅವರಲ್ಲಿ ಆತನ ವ್ಯಕ್ತಿತ್ವಕ್ಕೆ ಅಧಿಕಾರಕ್ಕೆ ಸಿಗಬೇಕಾದ ಮರ್ಯಾದೆಯನ್ನು ಉತ್ತೇಜಿಸುವುದಕ್ಕಾಗಿತ್ತು. ಯೇಸು ಒಬ್ಬ ಮಾನವನಾಗಿ ಇದ್ದಾಗಲೂ ಆತನು ತನ್ನ ನಡವಳಿಕೆಗೆ ಘನತೆಯಲ್ಲಿ ಎಂದೂ ಕುಂದಿಲ್ಲದವನಾಗಿದ್ದನು, ಮರ್ಯಾದೆಗೆ ಸದಾ ಪಾತ್ರನಾಗಿದ್ದನು. ಆದಾಗ್ಯೂ ಇನ್ನೂ ಹೆಚ್ಚಿನ ಸಂಯಮವು ಅಗತ್ಯವಾಗಿತ್ತು ಮತ್ತು ಆತನು ದೈವಿಕ ಸ್ವಭಾವಕ್ಕೆ ಬದಲಾದ ನಂತರ ಅದು ಯಥೋಚಿತವಾಗಿತ್ತು. ಅಂತಹ ಸಂಯಮವನ್ನು ಯೆಹೋವನು ತನ್ನ ದೃಷ್ಟಿಯ ಬಗ್ಗೆ ಸದಾ ಕಾಪಾಡಿಕೊಂಡಿದ್ದನು ಮತ್ತು ಅದು ಸಂದರ್ಭಗಳಿಗೆ ತಕ್ಕಂತೆ ಇರುವುದಾಗಿತ್ತು. ಈ ಸಂಯಮವನ್ನು ನಮ್ಮ ಕರ್ತನು ಪುನರುತ್ಥಾನದ ನಂತರದ ತನ್ನ ಶಿಷ್ಯರೊಡನೆ ನಡೆಸಿದ ಎಲ್ಲ ಸಂದರ್ಭ ದರ್ಶನಗಳಲ್ಲಿಯೂ ಗುರುತಿಸಬಹುದಾಗಿದೆ. ಅವುಗಳು ಬಲು ಸಂಕ್ಷಿಪ್ತವಾಗಿದ್ದವು. ಇನ್ನು ನಾನು ನಿಮ್ಮ ಸಂಗಡ ಬಹಳ ಮಾತುಗಳನ್ನು ಆಡುವುದಿಲ್ಲ, ಯೋಹಾನ 14:30 ವಚನ ಎಂತಲೂ ಆತನು ಹೇಳಿದನು. ನಮ್ಮ ಪರಲೋಕದ ತಂದೆಯು ಒಬ್ಬ ಆತ್ಮಸ್ವರೂಪಿಯಾಗಿದ್ದಾನೆ. ಆತನು ಮನುಷ್ಯನಲ್ಲ ಎಂದು ನಂಬುವವರು ಈಗ ದೈವಿಕ ಸ್ವಭಾವಕ್ಕೆ ಏರಿಸಲ್ಪಟ್ಟ ನಮ್ಮ ಕರ್ತನಾದ ಯೇಸುವು ದೇವರ ನೈತಿಕತೆಗೆ ತಕ್ಕಂತೆ ಇರುವಾತನು ಮಾತ್ರವಲ್ಲ, ದೇವರ ತತ್ವದ ಮೂರ್ತಿಯು. ಇಬ್ರಿಯ 1:3 ವಚನ. ಆದಾತನು ಇನ್ನು ಮುಂದೆ ಮನುಷ್ಯನಲ್ಲ, ಆದರೆ ಆತ್ಮಸ್ವರೂಪಿಯು. ಆತನನ್ನು ಯಾರೂ ಎಂದೂ ನೋಡಿಲ್ಲ, ಅದ್ಭುತವಿಲ್ಲದೆ ಯಾರು ನೋಡಲಾರರು. ಹೇಗೆ ಯೆಹೋವನು ನೋಡಲು ಸಾಧ್ಯವಿಲ್ಲವೋ ಅಂತೆಯೇ ಯೇಸುವಿನ ಅನಾವರಣಗೊಂಡ ಮಹಿಮೆಯನ್ನು ನೋಡಲು ಯಾರಿಂದಲೂ ಸಾಧ್ಯವಿಲ್ಲ. ಯೆಹೋವನ ಆತ್ಮಿಕ ಮಹಿಮೆಯ ಪ್ರತಿಬಿಂಬವು ಮೋಶೆಗೂ ಇಸ್ರಾಯೇಲರಿಗೂ ಸಿನಾಯಿ ಪರ್ವತದಲ್ಲಿ ಹೇಗೆ ಪರಿಣಾಮ ಉಂಟು ಮಾಡಿತು ಎಂಬುದನ್ನು ಕ್ಷಣಕಾಲ ಆಲೋಚಿಸಿರಿ. ಇಬ್ರಿಯ 12:21 ವಚನ, ವಿಮೋಚನಾ ಕಾಂಡ 19:20-24. ಆ ದೃಶ್ಯವು ಎಷ್ಟೋ ಭೀಕರವಾಗಿತ್ತು, ಮಿತಿಮೀರಿದ್ದಾಗಿತ್ತು, ಭಯವುಂಟು ಮಾಡುವುದಾಗಿತ್ತು. ಮೋಶೆಯು ನಾನು ಭಯಪಡುವೆನು, ನಡುಗುವವನು ಆಗಿದ್ದೇನೆ ಎಂದು ಹೇಳಿದನು. ಮೋಶೆಯು ದೇವರ ಮಹಿಮೆಯನ್ನು ನೋಡುವುದಕ್ಕೆ ಅಲೌಕಿಕವಾದ ದೈವಿಕ ಬಲವನ್ನು ಹೊಂದಿದ ಕಾರಣ 40 ದಿನಗಳು 40 ರಾತ್ರಿಗಳು ಕರ್ತನೊಡನೆ ಒಬ್ಬನೇ ಇದ್ದು ಆತನು ಕರ್ತನ ಮಹಿಮೆಯ ನೆರಳು ಕವಿದಾತನಾಗಿಯೂ ತನ್ನ ಅನ್ನ ಪಾನಗಳಲ್ಲಿಯೂ ಇದ್ದು ನಿಬಂಧನದ ವಾಕ್ಯಗಳನ್ನು ಪಡೆದುಕೊಂಡು ಅದನ್ನು ಬರೆದನು. ವಿಮೋಚನೆ ಕಾಂಡ 34:28 ವಚನ. ಆದರೂ ಆತನು ದೇವರನ್ನು ಕಣ್ಣಾರೆ ಕಾಣ ಬಯಸಿದಾಗ ದೇವರ ಆತನಿಗೆ, ನೀನು ನನ್ನ ಮುಖವನ್ನು ನೋಡುವುದಕ್ಕಾಗೋದು, ಮನುಷ್ಯರಲ್ಲಿ ಯಾರೂ ನನ್ನನ್ನು ನೋಡಿ ಜೀವಿಸಲಾರನು. ವಿಮೋಚನೆ ಕಾಂಡ 33:20 ವಚನ ಎಂದು ಹೇಳಿದನು. ಆದುದರಿಂದ ಮೋಶೆ ನೋಡಿದ್ದು ದೇವರನ್ನು ಪ್ರತಿನಿಧಿಸುವ ಬಾಹ್ಯಾಚಾರಿಯೇ ಮಾತ್ರ, ಇದಕ್ಕಿಂತಲೂ ಹೆಚ್ಚಿನದು ಸಾಧ್ಯವಾಗಲಿಲ್ಲ. ಇದು ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ, ಯಾರೂ ಕಾಣಲಾರರು. 1 ತಿಮೋತಿ 6:16 ವಚನ. ಆತನು ಅಮರತ್ವವುಳ್ಳ ಅರಸನು, ಅಗರೋಚಕರನು ಎಂಬ ಅಪೋಸ್ತಲನ ಹೇಳಿಕೆಗೆ ಅನುಗುಣವಾಗಿದೆ. ಆದರೆ ಆತ್ಮಿಕ ಜೀವಿಗಳು ದೇವರನ್ನು ನೋಡುತ್ತವೆ. ಮತ್ತಾಯ 18:18 ವಚನ. ಆತನು ಸ್ವಂತ ಒಬ್ಬ ಆತ್ಮನಾಗಿದ್ದಾನೆ ಎಂದು ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ನಮ್ಮ ಕರ್ತನೇನಾದರೂ ಇನ್ನು ಮಾನವನಾದ ಯೇಸು ಕ್ರಿಸ್ತನೇ ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. 1 ತಿಮೋತಿ 2:5-6 ವಚನ. ಆತನೇನಾದರೂ ಮಾಂಸದೇಹಧಾರಿಯಾಗಿ ಮರಣ ಹೊಂದಿ ಮಾನವ ಸ್ವರೂಪದಲ್ಲಿಯೇ ಜೀವಂತವಾಗಿ ಎದ್ದು ಬಂದಿದರೆ ಅಪ್ಪಸ್ಥಲನು ಜೀವ ಕೊಡುವ ಆತ್ಮನು ಎಂಬುದಾಗಿ ಸ್ಪಷ್ಟವಾಗಿ ಹೇಳುವಂತೆ, ಆಗ ದೇವದೂತರಿಗಿಂತ ಉನ್ನತವಾದ ಸ್ಥಾನಕ್ಕೆ ಏರಿಸಲ್ಪಡುವ ಬದಲು ಪರಲೋಕದಲ್ಲಿ ಇರುವ ಎಲ್ಲ ನಾಮಗಳಿಗಿಂತ ಶ್ರೇಷ್ಠವಾದ ನಾಮವನ್ನು ಹೊಂದಿಕೊಳ್ಳುವ ಬದಲು ಆತನು ಇನ್ನೂ ಮನುಷ್ಯನಾಗಿಯೇ ಇರುತ್ತಿದ್ದನು. ಆತನು ಎಲ್ಲ ಮನುಷ್ಯರಿಗೋಸ್ಕರ ಶ್ರಮೆ ಅನುಭವಿಸಲಿಕ್ಕಾಗಿ ಇನ್ನೂ ಸೇವಕನ ರೂಪವನ್ನು ಇಟ್ಟುಕೊಳ್ಳುತ್ತಿದ್ದರೆ ಮತ್ತು ಇನ್ನೂ ದೇವದೂತರಿಗಿಂತ ಕೆಳಮಟ್ಟದಲ್ಲಿ ಇದ್ದಿದ್ದರೆ ಆತನು ಎಂದೂ ದೇವರನ್ನು ನೋಡಲು ಸಾಧ್ಯವಿರುತ್ತಿದ್ದಿಲ್ಲ. ಅಪೋಸ್ತಲನ ಸಾಕ್ಷ್ಯದ ಬೆಳಕಿನಲ್ಲಿ ಪೂರ್ತಿ ಪರೀಕ್ಷಿಸುವುದಾದರೆ ಈ ದೃಷ್ಟಿಕೋನವು ಎಷ್ಟು ಅಸಮಂಜಸವಾಗಿದೆಯಲ್ಲವೇ. ನಮ್ಮ ಕರ್ತನ ಮಾಂಸಧಾರಿ ದೇಹವು ಮೂಳೆಗಳಿಂದಲೂ ಈಟಿಗಳಿಂದಲೂ ಮುಳ್ಳಿನ ಕಿರೀಟದಿಂದಲೂ ಚುಚ್ಚಲ್ಪಟ್ಟ ಗಾಯ ಹೊಂದಿದ್ದು ಅದು ದುಃಖದಿಂದ ಗುರುತಿಸಲ್ಪಟ್ಟ ಆತನ ಮಹಿಮಾ ಶರೀರವಾಗಿರುತ್ತದೆ. ಈ ಗಾಯಗಳು ಅವುಗಳ ಕಲೆಗಳಿಂದ ಕುರೂಪವಾದ ಮಾನವ ಲಕ್ಷಣಗಳು ಉನ್ನತ ಸ್ಥಿತಿಗೆ ಏರಿಸಲ್ಪಟ್ಟ ನಮ್ಮ ಕರ್ತನ
ಅವಿಚ್ಛನ್ನ ಭಾಗವಾಗಿ ಉಳಿದು ಹೋಗಿದ್ದರೆ ಆತನು ನಮಗಾಗಿ ಸಹಿಸಿದ ಈ ಗಾಯವನ್ನು ನಾವು ಪ್ರೀತಿಸುವುದಾದರೆ ಆತನು ಸೌಂದರ್ಯದಿಂದ ದೂರವಾಗಿರುತ್ತಿದ್ದನು. ಈ ರೀತಿಯಲ್ಲಿ ಆತನು ಅಸಂಪೂರ್ಣವಾದ ಕುರೂಪವಾದ ದೇಹವನ್ನು ಹೊತ್ತಿದ್ದರೆ ನಾವು ಆತನಂತಾಗಬೇಕಾದರೆ ಅಪೋಸ್ತಲರುಗಳು ಮತ್ತು ಅನೇಕ ಭಕ್ತರುಗಳಲ್ಲಿ ಪ್ರತಿಯೊಬ್ಬರೂ ಶಿಲುಬೆಗೆ ಹಾಕಲ್ಪಟ್ಟ ಶಿರಚ್ಛೇದನ ಹೊಂದಿದ ಕಲ್ಲಿನಿಂದ ಹೊಡೆಯಲ್ಪಟ್ಟು ಮೃತಿ ಹೊಂದಿದ ಸುಡಲ್ಪಟ್ಟ ದುಷ್ಟ ಮೃಗಗಳಿಂದ ತುಂಡು ತುಂಡಾಗಿ ಸೀಳಲ್ಪಟ್ಟ ಮತ್ತು ಆಕಸ್ಮಿಕಗಳಿಗೊಳಗಾಗಿ ಕೊಲ್ಲಲ್ಪಟ್ಟ ಅವರು ಆತನ ನ್ಯೂನತೆಗಳನ್ನು ಮತ್ತು ಕೊಲೆಗಳನ್ನು ಇನ್ನೂ ಹಾಗೆ ಹೊತ್ತಿರಬೇಕಾಗಿರುತ್ತದಲ್ಲವೇ. ಈ ದೃಷ್ಟಿಕೋನದಲ್ಲಿ ಪರಲೋಕದಲ್ಲಿ ಒಂದು ಘೋರವಾದ ದೃಶ್ಯವಾಗಿ ನಿರಂತರವಾಗಿ ಇರುತ್ತಿತ್ತಲ್ಲವೇ. ಆದರೆ ಹಾಗಾಗಲಿಲ್ಲ ಮತ್ತು ಯಾರೊಬ್ಬರೂ ದೀರ್ಘವಾಗಿ ಅಂತಹ ಸಮಂಜಸವಾದ ಮತ್ತು ಸತ್ಯವೇದದಲ್ಲಿ ಇಲ್ಲದ ದೃಶ್ಯವನ್ನು ದೀರ್ಘಕಾಲ ಭಾವಿಸಲಾಗದು. ಆತ್ಮಜೀವಿಗಳು ಇಲ್ಲವಾದರಲ್ಲಿಯೂ ವಿಶಿಷ್ಟವಾಗಿ ಸರ್ವ ಸಂಪೂರ್ಣತೆ ಉಳ್ಳವರಾಗಿರುತ್ತಾರೆ. ಅಪೋಸ್ತಲನು ಪರಲೋಕದ ಮಹಿಮೆ ಮತ್ತು ಗೌರವದ ಬಾಧ್ಯಸ್ಥರಾಗಿರುವ ತನ್ನ ಸಭೆಯನ್ನು ಎಚ್ಚರಿಸುತ್ತಾ, ದೇಹವು ನಿರ್ಬಲಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಗಾಯ ಮತ್ತು ಕಲೆಗಳು ಮುಂತಾದವುಗಳಿಂದ ಕೂಡಿದವರಾಗಿ ಬಿತ್ತಲ್ಪಟ್ಟರೂ ಅದು ಆ ಜೀವಿಯು ಬಲಾವ್ಯವಸ್ಥೆಯಲ್ಲಿ ಎದ್ದು ಬರುವುದು, ಹೀನಾವ್ಯವಸ್ಥೆಯಲ್ಲಿ ದೇಹವಾಗಿ ಬಿತ್ತಲ್ಪಡುತ್ತದೆ. ದುಃಖದ ವ್ಯಾಕುಲದ ಪಥದಲ್ಲಿ ಬಿತ್ತಲ್ಪಟ್ಟರೂ ಮಹಿಮೆಯೊಂದಿಗೆ ಎಬ್ಬಿಸಲ್ಪಡುವುದು. ಪ್ರಾಕೃತ ಶರೀರದಲ್ಲಿ ಅಕ್ಷರಸ ಇಂದ್ರಿಯ ಉಳ್ಳ ಪ್ರಾಣಿಯು ಶರೀರದಲ್ಲಿ ಬಿತ್ತಲ್ಪಟ್ಟರೂ ಅದು ಆತ್ಮಿಕ ಶರೀರವಾಗಿ ಎಬ್ಬಿಸಲ್ಪಡುವುದು. ನಾವು ಈಗ ನಮ್ಮ ಇಹಲೋಕದ ತಂದೆಯು ಸ್ವರೂಪವನ್ನು ಹೊಂದಿದ್ದರೂ ನಾವು ಪರಲೋಕದಿಂದ ಬಂದ ಆತನ ಸ್ವರೂಪವನ್ನು ಧರಿಸಿಕೊಳ್ಳುವೆವು ಎಂದು ಅಪೋಸ್ತಲನು ತನ್ನ ಸಭೆಗೆ ನೆನಪಿಸುತ್ತಾನೆ. 1 ಕೊರಿಂಥ 15:42-52 ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ.